ಬಳಗಾನೂರಿನಿಂದ ಸಿಂಧನೂರಿಗೆ ಹೋಗುವ ಬಸ್ ಇಂದು ಬೆಳಗ್ಗೆ ಬಳಗಾನೂರಿನ ಬಸ್ ನಿಲ್ದಾಣದಲ್ಲಿ ಸ್ವತಂತ್ರವಾಗಿ ಚಾಲನೆಯಾಗದೆ ಬಸ್ ನಿಲ್ದಾಣದ ಆಸುಪಾಸಿನ ಜನರನ್ನ ಕರೆಸಿ ತಳ್ಳುವ ಮೂಲಕ ಆರಂಭಿಸಿದ ಘಟನೆಯೊಂದು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗಳ ಬಸ್ಸುಗಳ ಕಾರ್ಯಕ್ಷಮತೆ ಎಷ್ಟಿದೆ ಮತ್ತು ಹೇಗಿದೆ ಎಂಬ ವಿಶ್ವ ರೂಪ ದರ್ಶನ ಮಾಡಿಸಿತು ಇದು ಸಿಂಧನೂರು ಘಟಕಕ್ಕೆ ಸೇರಿದ 1784 नंबर बस मस्की घटक के सेरद बस कूड़ा केल दिन हिंदे हीगे आरंभ आगदे विलंबमी जन तक आरंभवा शाला कॉलेज तेरु व्यार्थी सरिया समय के तेरल हिरी शाप हाक प्रसंग नु परीक्षा समय हेगे ಇದು ಕೆಟ್ಟು ನಿಂತ್ರೆ ಹಿಂದಿನ ಬಸ್ಸಿಗೆ ಹೋಗೋಣ ಬಿಡು ಅಂದ್ರೆ ಬಳಗಾನೂರು ಸಿಂಧನೂರು ರೂಟ್ಗೆ ಅಷ್ಟಾಗಿ ಬಸ್ಗಳಿಲ್ಲ ಇಂದು ಸಂಭವಿಸಿದ ಪ್ರಸಂಗದ ಬಗ್ಗೆ ಸಿಂಧನೂರಿನ ಘಟಕದ ವ್ಯವಸ್ಥಾಪಕರಿಗೆ ಕರೆ ಮಾಡುವ ಮೂಲಕ ಸಂಪರ್ಕಿಸಿದಾಗ ಅದೇನಾಗಿದೆಯೋ ನಮ್ಮ ಚಾಲಕ ನಿರ್ವಾಹಕರಿಗೆ ಕೇಳಿ ಸರಿಪಡಿಸುತ್ತೇವೆಂದು ಸಬೂಬು ನೀಡಿದರು ಓಕೆ ಎಲ್ಲದಕ್ಕೂ ಕಾರಣ ಇದೇ ಇರುತ್ತೆ ಆದರೆ ಈ ರೀತಿ ಬಸ್ಗಳು ರಸ್ತೆ ಮಧ್ಯ ಬಸ್ ನಿಲ್ದಾಣಗಳಲ್ಲಿ ಹಾದಿ ಬೀದಿಗಳಲ್ಲಿ ಸಾರಿಗೆ ಸಂಸ್ಥೆಯ ಮಾನ ಹರಾಜು ಹಾಕಿದ್ರೆ ಜನರಿಗೆ ಸಾರಿಗೆ ಸಂಸ್ಥೆಯ ಮೇಲಿರುವ ನಂಬಿಕೆಯೇ ಕಡಿಮೆಯಾಗುತ್ತದೆ ನಮ್ಮ ವಿಭಾಗದ ಬಸ್ಗಳು ಡಿಪೋಗಳಿಗೆ ಬಂದು ಎಷ್ಟು ವರ್ಷಗಳಾಗಿವೆ ಅವುಗಳ ಕಾರ್ಯಕ್ಷಮತೆ ಇನ್ನೂ ಇದೆಯೇ ಹೊಸ ಬಸ್ಗಳ ಅವಶ್ಯಕತೆ ಇದೆಯೇ ಅಥವಾ ಹಳೆ ಬಸ್ಗಳನ್ನೇ ಗುಜರಿ ಹೋಗುವವರೆಗೂ ತಳಬೇಕೆ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಸದ್ಮಾಡುತ್ತವೆ ಆದಷ್ಟು ಬೇಗ ಘಟಕದ ವ್ಯವಸ್ಥಾಪಕರು ತಮ್ಮ ಘಟಕದಲ್ಲಿರುವ ಬಸ್ಗಳ ಸ್ಥಿತಿಗತಿಗಳೇನು ಸುಗಮ ಸಂಚಾರಕ್ಕೆ ನಾವೇನು ಮಾಡಬೇಕೆಂಬ ಸಿಂಹಾವಲೋಕನ ಮಾಡಿದ್ರೆ ಪ್ರಯಾಣಿಕರಿಗೆ ಒಳಿತಾಗುತ್ತದೆ ಸುರೇಶ್ ಬಳಗಾನೂರು ಎಸ್ ನೈನ್ ಟಿವಿ